ಮಂಡ್ಯ ನಗರಕ್ಕೆ ಬರೋದಾದರೆ ಮಂಡ್ಯ ನಗರದಲ್ಲೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇವತ್ತು ಹಾಗಾಗಿ ಮಂಡ್ಯ ನಗರದಾದ್ಯಂತ ಪೊಲೀಸ್ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಆರುನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಖಾಕಿ ಕಣ್ಗಾವಲಿದೆ ಪ್ರತಿಭಟನಾಕಾರರು ಜಮಾವಣೆಗೊಳ್ಳುವ ಸ್ಥಳದಲ್ಲಿ ಪೊಲೀಸ್ ಕಟ್ಟೆಚ್ಚರ ಇದೆ ರೈಲ್ವೆ ನಿಲ್ದಾಣದ ಆಂಜನೇಯ ಸ್ವಾಮಿ ದೇವಸ್ಥಾನ ಮಹಾವೀರ ವೃತ್ತ ಸಂಜಯ್ ವೃತ್ತ ಜಿಲ್ಲಾಧಿಕಾರಿ ಬಳಿ ಕೂಡ ಪೊಲೀಸ್ ಭದ್ರತೆ ಇದೆ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಸ್ಥಳೀಯ ಶಾಸಕ ಗಣಿಗ ರವಿ ಅವರ ಮನೆ ಮುಂದೆ ಕೂಡ ಪೊಲೀಸ್ ಪಹರಿಯನ್ನು ಹಾಕಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ಕಾರಣ ಒಂದು ಕೆರಗೋಡು ಗ್ರಾಮ ಅಲ್ಲಿ ಬಂದ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಇಲ್ಲಿಯ ತನಕ ಇನ್ನೊಂದು ಮಂಡ್ಯ ನಗರ ಅಲ್ಲೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಪೊಲೀಸ್ ಅಲರ್ಟ್ ಸಹಜವಾಗಿ ಮಾಡಲೇಬೇಕಾಗುತ್ತಲ್ಲ ಏನಾದರೂ ಯಾರೋ ತೋರ್ಬಿಟ್ರು ಇನ್ನೇನೋ ಗಲಾಟೆ ಆಯಿತು ಪುನಾದ ಸರ್ಕಾರ ಕೆಟ್ಟ ಹೆಸರು ಹೀಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ವಿನಯ್ ಅವರಿಂದ ಪಡೀತಾ ಹೋಗೋಣ ವಿನಯ್ ಈಗ ಮಂಡ್ಯ ನಗರಕ್ಕೆ ಬರೋದಾದರೆ ಮಂಡ್ಯ ನಗರದಲ್ಲಿ ಈ ಬಂದ್ಗೆ ಯಾವ ರೀತಿ ಜನಸ್ಪಂದನೆ ಇದೆ ಭದ್ರತೆ ಹೇಗಿದೆ ಅರವಿಂದ್ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಮಂಡ್ಯ ನಗರದಲ್ಲಿ ಅಂದ್ರೆ ಬಂದ ವಾತಾವರಣ ಇದ್ರೂ ಕೂಡ ವಾಹನ ಸಂಚಾರ ಆಟೋ ಸಂಚಾರಗಳು ಕೂಡ ಎಂದಿನಂತೆ ಇರುವಂತದ್ದು ಅಲ್ಲಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಇದೆ ಕೆಲವು ಕಡೆ ಕೂಡ ಅಂಗಡಿ ಮುಂಗಟ್ಟುಗಳು ಇನ್ನೂ ಕೂಡ ಓಪನ್ ಆಗಿಲ್ಲ ಯಾಕೆಂದ್ರೆ ಹತ್ತು ಗಂಟೆ ನಂತರ ಕೆಲವು ಅಂಗಡಿಗಳು ಕೂಡ ಓಪನ್ ಆಗುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಇನ್ನೂ ಕೂಡ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ ಅದರ ಜೊತೆಗೆ ಪೆಟ್ರೋಲ್ ಬಂಕ್ಗಳು ಹೋಟೆಲ್ಗಳು ಸೇರಿದಂತೆ ಬಹುತೇಕ ಎಲ್ಲಾ ರೀತಿಯ ವಾಣಿಜ್ಯ ವಹಿವಾಟುಗಳು ಕೂಡ ಇದೀಗ ಆರಂಭ ಆಗ್ತಾ ಇದ್ದಾವೆ ಅದರ ಜೊತೆಗೆ ಮಂಡ್ಯ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು ಸುಮಾರು ಆರುನೂರಕ್ಕೂ ಹೆಚ್ಚು ಪೊಲೀಸರನ್ನ ಮಂಡ್ಯ ನಗರಕ್ಕೆ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ ಬಹಳ ಪ್ರಮುಖವಾಗಿ ಕಳೆದ ಬಾರಿ ಹಿಂದೂಪರ ಸಂಘಟನೆಗಳು ಮೆರವಣಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಶಾಸಕರ ಫ್ಲೆಕ್ಸ್ ಗಳನ್ನು ಅರಿದು ಹಾಕುವಂತದ್ದು ಫ್ಲೆಕ್ಸ್ ಗಳ ಮೇಲೆ ಕಲ್ಲನ್ನು ಎಸೆಯುವಂತದ್ದು ಈ ರೀತಿಯ ಒಂದಷ್ಟು ಘಟನೆಗಳಾಗಿದ್ವು ಆ ವೇಳೆ ಲಾಠಿ ಚರ್ಚ್ ಕೂಡ ಆಗಿತ್ತು ಹಾಗಾಗಿ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಈ ಬಾರಿ ಹೆಚ್ಚು ಭದ್ರತೆಯನ್ನು ಕೈಗೊಂಡಿರುವಂತದ್ದು ನಗರದ ಪ್ರಮುಖ ವೃತ್ತಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಬಹಳ ಪ್ರಮುಖವಾಗಿ ಮಂಡ್ಯದ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಂದ ಡಿಸಿ ಕಚೇರಿವರೆಗೂ ಕೂಡ ಸಾಕಷ್ಟು ಹಿಂದೂಪುರ ಕಾರ್ಯಕರ್ತರು ಮೆರವಣಿಗೆ ಬರುವಂಥ ನಿಟ್ಟಿನಲ್ಲಿ ಅಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು ಜೊತೆಗೆ ಮಂಡ್ಯ ಶಾಸಕ ಗಣಿಗ ರವಿ ಅವರ ಮನೆಗೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಯಾಕೆಂದ್ರೆ ಹಿಂದೆ ಮಂಡ್ಯ ಶಾಸಕರು ಬೇಕು ಅಂತಲೇ ತೆರವು ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಯಾಕೆಂದ್ರೆ ಮಂಡ್ಯ ಶಾಸಕರ ಫ್ಲೆಕ್ಸ್ ಅರಿದು ಹಾಕುವಂಥ ಕೆಲಸವನ್ನು ಕೆಲಸವನ್ನ ಸಾಕಷ್ಟು ರೀತಿಯ ಕಾರ್ಯಕರ್ತರು ಹಾಗೂ ಕೆರಗೋಡು ಗ್ರಾಮಸ್ಥರು ಮಾಡಿದ್ರು ಆ ನಿಟ್ಟಿನಲ್ಲಿ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಹತ್ತಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಮೆರವಣಿಗೆ ಜೊತೆಗೆ ಬೈಕ್ ರ್ಯಾಲಿ ಬರೋದ್ರಿಂದಾಗಿ ಅಲ್ಲಲ್ಲಿ ಪೊಲೀಸರನ್ನ ನಿಯೋಜನೆ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಗತ್ಯ ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿ ವಿನಯ್ ಮತ್ತೆ ರೋಹಿತ್ ಇಬ್ರು ಕೂಡ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ ಸದ್ಯಕ್ಕಂತೂ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಭದ್ರತೆ ಜೋರಾಗಿದೆ ಮಂಡ್ಯ ನಗರದಲ್ಲಿ ಯಾಕೆಂದರೆ ಕಳೆದ ಬಾರಿ ಇದೇ ರೀತಿ ರ್ಯಾಲಿ ಮಾಡಿದಾಗ ಸುಮ್ಮನೆ ಯಾವ್ಯಾವ್ದೋ ಫ್ಲೆಕ್ಸ್ ಕಲ್ಲು ಹೊಡೆಯೋದು ಹೊರದಾಕೋದು ಇವೆಲ್ಲವನ್ನು ಮಾಡಿದರು ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ದಾರೆ ಹಾಗೆ ನೋಡೋಕೆ ಹೋದರೆ ಮಂಡ್ಯ ಮತ್ತು ಕೆರಗೋಡು ಹೋರಾಟಗಳು ಅಂದರೆ ಈ ಬಂದ್ಗಳು ಈ ಹಿಂದೆಯೇ ನಡಿಬೇಕಾಗಿತ್ತು ಆದರೆ ಪೊಲೀಸ್ ಮತ್ತು ಜಿಲ್ಲಾಡಳಿತದ ಮನವಿಯಿಂದ ಹಿಂದೂಪರ ಸಂಘಟನೆಗಳು ಹಿಂದೆ ಸರಿದಿದ್ರು ಇವತ್ತು ಮತ್ತೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನೋಡೋಣ ಸಾಯಂಕಾಲದ ತನಕ ಇದು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತಕ್ಕಂಥದ್ದು